ಇಂದು ಸಾವರ್ಕರ್ ನಾಳೆ ಅಂಬೇಡ್ಕರ್ ಬಳಿಕ ಗಾಂಧಿ ಅವರನ್ನು ವಿರೋಧಿಸುತ್ತಾರೆ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನವರು ದೇಶ ವಿಭಜಕರು ಪ್ರತ್ಯೇಕವಾದಿಗಳು ಸಾವರ್ಕರ್ ಗೆ ಸರ್ಟಿಫಿಕೇಟ್ ಕೊಡಲು ಯಾರು ಅಂತ ಏಕವಚನದಲ್ಲಿ ಸಿಟಿ ರವಿ ವಾಗ್ದಾಳಿಯನ್ನು ಮಾಡಿದ್ದಾರೆ ನೋಡಿ ಸಾವರ್ಕರ್ ಒಂದು ನೆಪ ಅವರು ವ್ಯವಸ್ಥೆ ವಿರೋಧಿಗಳು ಅವರು ದೇಶ ವಿರೋಧಿಗಳು ಅವರು ಪ್ರತ್ಯೇಕತಾವಾದಿಗಳು ಸಾವರ್ಕರ್ ಅವರಿಗೊಂದು ನೆಪ ಇವತ್ತು ಸಾವರ್ಕರ್ನ ಮುಂದಿಟ್ಕೊಳ್ತಾರೆ ನಾಳೆ ಅಂಬೇಡ್ಕರ್ ಮುಂದಿಟ್ಕೊಳ್ತಾರೆ ನಾಳೆ ಮಹಾತ್ಮ ಗಾಂಧಿ ಮುಂದಿಟ್ಕೊಳ್ತಾರೆ ನಾಳೆ ಇನ್ನೊಬ್ಬರು ಮುಂದಿಟ್ಕೊಳ್ತಾರೆ ನೀ ನನ್ನಂಗ ಗಡ್ಡ ಬಿಟ್ಟಿಲ್ಲ ಅಂತ ಸರ್ತನ್ಕೆ ಜುಡ ಅಂತಾರೆ ಯಾಕೆಂದ್ರೆ ಅವರು ಬಿಟ್ಟಂಗೆ ಗಡ್ಡ ಬಿಟ್ಟಿಲ್ಲ ಅಂತ ಅವರ ತರಕ್ಕೆ ಪ್ಯಾಂಟ್ ಹಾಕಿಲ್ಲ ಅಂತ ಸರ್ತನ್ಕೆ ಜುಡ ಅಂತಾರೆ ನೆಪ ಅಷ್ಟೇ ಆ ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಈ ನನ್ನ ಮಕ್ಕಳು ಯಾರ್ರಿ ನಾನು ಪದನ ಮತ್ತೆ ಹೇಳ್ತಾ ಇದ್ದೀನಿ ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಈ ನನ್ನ ಮಕ್ಕಳು ಯಾರು ಸಾವರ್ಕರ್ ನಿದ್ದಾಗ ಹುಟ್ಟೆ ಇರಲಿಲ್ಲ ಇವರು ಯಾವರ್ ಸರ್ಟಿಫಿಕೇಟ್ ಕೊಡಕ್ಕೆ ನೋಡಿ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಕೆಟ್ಟ ಹೆಸರು ಆ ಕೆಟ್ಟ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಬೇಡಿ ಸಾವರ್ಕರ್ ಬಗ್ಗೆ ಹೇಳಿ ಈಗ ಇದ್ದ ಅಲ್ಪ ಸ್ವಲ್ಪ ಗೌರವ ಕೂಡ ಕಳ್ಕೊಂಡಿದ್ದಾರೆ ಅಂದ್ರು ಸಿದ್ದರಾಮಯ್ಯನಂತಹ ದೇಶದ್ರೋಹಿ ಜೀವನದಲ್ಲೇ ನೋಡಿಲ್ಲ ಅಂತ ಏಕವಚನದಲ್ಲೇ ಕಿಡಿಕಾರಿದ್ರು ಯಾವಾಗ ಮುಸ್ಲಿಮರ ಭಾಗದಲ್ಲಿ ಸಾವರ್ಕರ್ ಫೋಟೋ ಇಟ್ರು ಅಂತಂದ್ರು ಈ ಮನುಷ್ಯನ ಹೆಸರು ಹೇಳಿದ್ರೆ ಬಾಯ ಹುಳ ಬೀಳುತ್ತೆ ಅಂತ ನನಗೆ ಅನಿಸುತ್ತೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರನ್ನ ಅವರ ಫೋಟೋನ ಮುಸ್ಲಿಮರು ಜಾಸ್ತಿ ಇರುವಂತ ಜಾಗದಲ್ಲಿ ಯಾಕೆ ಇಡಬೇಕು ಅಂತ ಕೇಳಿದ್ರಲ್ಲ ಇಂಥ ರಾಷ್ಟ್ರ ದ್ರೋಹಿ ನನ್ನ ಜೀವನದಲ್ಲಿ ನಾನು ಕಂಡಿರ್ಲಿಲ್ಲ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಗೌರವ ಇತ್ತು ನನಗೆ ಸಿದ್ದರಾಮಯ್ಯನ ಬಗ್ಗೆ ಅದಕ್ಕೆ ಇಂಥ ನೀಚ ಸಿದ್ದರಾಮಯ್ಯ ಅನ್ನೋದು ಗೊತ್ತಿರಲಿಲ್ಲ ಮುಸಲ್ಮಾನರು ಓಟಿಗೆ ಏನು ಬೇಕಾದ್ರೂ ಬಗ್ತೀನಿ ಏನಂತ ಪರಿಸ್ಥಿತಿ ಬಂದೈತಲ್ಲ ಇದು ನಮ್ಮ ದೇಶದ ದುರ್ದೈವ ನಮ್ಮ ರಾಜ್ಯದ ದುರ್ದೈವ ಇಂಥ ಮುಖ್ಯಮಂತ್ರಿಗಳನ್ನ ಪಡೆದಿದ್ದಾರೆ ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಉತ್ತರ ಕೊಡಬೇಕು ರಾಜ್ಯದ ಉತ್ತರ